Aku penelitian standar kelas 6 chapter Gagra gitu Part 2. So nene elinda bittide alinda kadenu martini. So ili second parallel bittide basically. Adare aa kondala kshana kalakkintalu hechagi nillalilla. Adu satvamshadalli janisida huli ಖಂಡ ವಿದುಕೋ ಮಾಂಸ ವಿದುಕೋ ಗುಂಡಿಗೆ ಬಿಸಿ ರಕ್ತ ವಿದುಕೋ ಎಂದು ಆ ಹಸು ಆಹ್ವಾನ ಕೊಟ್ಟಾಗ ತನ್ನ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಹಸುವನ್ನು ತಿನ್ನಬಹುದಾಗಿತ್ತು. ಆದರೂ ಆ ಹುಲಿರಾಯ ಸತ್ಯವ್ರತೆಯಾದ ಪುಣ್ಯಕೋಟಿಯನ್ನು ತಿನ್ನಲೊಲ್ಲದೆ ಪ್ರಾಣ ಬಿಡಲಿಲ್ಲವೇ? ಆ ಪವಿತ್ರ ಕಥೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳಿಗೂ ಹಸುಗಳಿಗೂ ಆದರ್ಶವಾಗಿಲ್ಲವೇ? ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ತಾನು ಅಧರ್ಮಕ್ಕೆ ಕೈ ಹಾಕುವುದೇ ಹುಲಿಗೆ ಭಗವದ್ಗೀತೆ ನೆನಪಿಗೆ ಬಂತು. ಸ್ವಧರ್ಮೇ ನಿಧನಂ ಶ್ರೇಯ ಬೈಬಲ್ ನೆನಪಿಗೆ ಬಂತು. ಸೈತಾನ್ ಹಿಂದಿರುಗು ಎಂದುಕೊಂಡಿತು. ಸೊ ಹಿಂದಿನ ಪ್ಯಾರದಲ್ಲಿ ಏನಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಹುಲಿಗೆ ನನಗೆ ಅದು ಧರ್ಮ ಪಾಲಿಸಿತ್ತು, ಹಿಂದೆಯಿಂದ ಅದು ಹಾರಿ ತಿನ್ನುವುದಿಲ್ಲ. ಆದರೆ ಈಶಾನುಭವರು ತುಂಬ ಚುರುಕಾಗಿದ್ದರು, ಅವ್ರಿಗೆ ಗೊತ್ತಾಯಿತು ಹುಲಿ ಇವ್ರನ್ನತ್ತೆ ಹಿಂದೆಯಿಂದ ಆಕ್ರಮಣ ಮಾಡಿ ತಿನ್ನಲ್ಲ ಅಂತ ಅವ್ರಿಗೆ ಗೊತ್ತಾಯಿತು. ಸೊ ಅವ್ರೇನು ಮಾಡ್ತಿದ್ರು ಅಂದರೆ ಅದಕ್ಕೆ ಬೆನ್ನು ತೋರಿಸ್ತಿದ್ರು. ಸೊ ಹುಲಿಯಲ್ಲಿ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಹುಲಿಗೆ ಏನನ್ನಿಸ್ತು ಅಂದರೆ ನಾನು ಹಿಂದೆಯಿಂದ ಆಕ್ರಮಣ ಮಾಡಿ ಅಧರ್ಮ ಅದಕ್ಕೆ ಅಧರ್ಮವಾಗುತ್ತದೆ ಹಿಂದೆಯಿಂದ ಆಕ್ರಮಣ ಮಾಡೋದು. ಅದು ಮಾಡಲ ಅಂತ ಒಂದು ನಿಮಿಷಕ್ಕೆ ಅದು ಮನಸ್ಸಲ್ಲಿ ಬಂತು. ಅದು ತುಂಬ ಹೊತ್ತಿರಲಿಲ್ಲ, ಹಿಂದೆಯಿಂದ ಆಕ್ರಮಣ ಮಾಡ್ತೀನಿ ಅಂತ ಅನಿಸಲಿಲ್ಲ ಅದಕ್ಕೆ, ಬೇಡ ಅದು ಸರಿ ಇಲ್ಲ ಅಂತ ಅನಿಸ್ತು. ಯಾಕಂದರೆ ಅದು ಸತ್ವಂಶ ಒಳ್ಳೆಯ ವಂಶದಲ್ಲಿ ಜನಿಸಿದ ಹುಲಿ ಅದು. ಸೊ ಪುಣ್ಯಕೋಟಿಯ ಕತೆ ನೀವೆಲ್ಲ ಕೇಳಿರ್ಬೋದು. ಏಟ್ ಸ್ಟ್ಯಾಂಡಲ್ಲಿ ಕಂಡ ಹಿಡಿಕೋ ಮಾಂಸ ಹಿಡಿಕೋ ಬಿಸಿ ರಕ್ತದ ಗುಂಡಿಗೆ ಬಿಸಿ ರಕ್ತ ಹಿಡಿಕೋ ಅಂತ ಕೇಳಿರ್ಬೇಕು. ಇದು ಅಲ್ಲಿ ಪುಣ್ಯಕೋಟಿಯ ಕಥೆಯಲ್ಲಿ ಗೋವು ಹಸು ಹೇಳುತ್ತದೆ ಹುಲಿಗೆ ಎಂದು, ಈ ಕಂಡ ಹಿಡಿಕೋ ಮಾಂಸ ಹಿಡಿಕೋ ಗುಂಡಿಗೆ ಬಿಸಿ ರಕ್ತ ಹಿಡಿಕೋ ಎಂದು ಹಸು ಹುಲಿಗೆ ಹೇಳಿದಾಗ ಆ ಹಸು ಆಹ್ವಾನ ಕೊಟ್ಟಾಗ, ಸೊ ಇದು ಅದರ ಮೊಮ್ಮಗ ಈ ಹುಲಿ, ಇದರ ಅಜ್ಜ ಆ ಹುಲಿ. ಸೊ ಇದು ಆ ಪುಣ್ಯಕೋಟೆಯ ಕಥೆಯಲ್ಲಿರುವ ಹುಲಿಯ ಮೊಮ್ಮಗ ಇದು ಈ ಹುಲಿ. ಸೊ ಈ ಹುಲಿಯ ಅಜ್ಜ ಪುಣ್ಯಕೋಟೆಯ ಕಥೆಯಲ್ಲಿರುವ ಆ ಹುಲಿ. ಸೊ ಆ ಹುಲಿ ಇದರ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ಅಲ್ಲಿದ್ದ ಹಸುವನ್ನು ತಿನ್ನಬಹುದಾಗಿತ್ತು. ಆದರೆ ಇವರ ಹುಲಿಯ ಸತ್ಯವ್ರತೆಯನ್ನು ಪುಣ್ಯಕೋಟಿಯನ್ನು ಆ ಪುಣ್ಯಕೋಟಿಯ ಹುಲಿಯನ್ನು ತಿನ್ನಲಲ್ಲದೆ ಇವರ ಅಜ್ಜ ಪ್ರಾಣ ಬಿಟ್ಟರು. ಆ ಪವಿತ್ರ ಕಥೆಯನ್ನು ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿ ಮತ್ತು ಹಸುಗಳ ಧರ್ಮ ಆದರ್ಶವಾಗಿದೆ. ಅಂಥ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಅಧರ್ಮಕ್ಕೆ ಕೈ ಹಾಕುವುದು ಸರಿಯೇ ಎಂದು ಯೋಚಿಸಿತು. ಹುಲಿಗೆ ಭಗವದ್ಗೀತೆಯ ನೆನಪು ಬಂತು. ಸ್ವಧರ್ಮೇ ನಿಧನಂ ಶ್ರೇಯ ಎನ್ನುವ ಭಗವದ್ಗೀತೆ ನೆನಪು ಬಂತು, ಮತ್ತು ಬೈಬಲ್ಲು ನೆನಪು ಬಂತು. ಸೈತಾನ್ ಹಿಂದಿರುಗು ಎಂದು ನೆನಪು ಬಂತಿವೆಂದು ಅದಕ್ಕೆ ಹೋಗೋಣ. ಆ ಪಾಪದ ಯೋಚನೆಯನ್ನು ಹೊರದೂಡಿ ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ನಗೆಯಿತು. ಕತ್ತೆತ್ತಿದರೆ ಶಾನುಭೋಗರು ಮತ್ತೆ ತಿರುಗಿದ್ದಾರೆ. ಹುಲಿಗೆ ಅವರ ಬೆನ್ನು ಹೊರೆತು ಮತ್ತೇನೂ ಕಾಣಲೊಲ್ಲದು. ಈ ಸ್ಪರ್ಧೆ 5-6 ಸಾರಿ ನಡೆಯುವುದರೊಳಗೆ ಇಬ್ಬರು ವೇಗವು ಸಲಸಲಕ್ಕೂ ಹೆಚ್ಚಿತು. ಈಗ ಶಾನುಭೋಗರಿಗೆ ನಡೆಯುವುದು ಸಾಧ್ಯವಿರಲಿಲ್ಲ. ನಿಂತ ಕಡೆಯಲ್ಲೇ ಹುಲಿಯ ವೇಗಕ್ಕೆ ಸರಿಯಾಗಿ ಚಾಚು ತಪ್ಪಿದಂತೆ ತಮ್ಮ ವೇಗವನ್ನು ಹೊಂದಿಸಿಕೊಂಡು ಕುಲಚಕ್ರದಂತೆ ತಿರುಗುತ್ತಿದ್ದರು. ಒಂದು ಕ್ಷಣವಾದರೂ ಹುಲಿಗೆ ಅವರ ಮುಖ ದರ್ಶನವಾಗಲಿಲ್ಲ. ಆದರೆ ಈ ತುಂಬರಾಟವನ್ನು ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರ ತಲೆ ಸುತ್ತಲಾರಂಭಿಸಿತು. ಸೊ ಹುಲಿಗೆ ತಲೆ ನಾನು ಹಿಂದೆಯಿಂದ ಹಾರಿ ಅವ್ರನ್ನ ತಿನ್ಬಿಡ್ಲ ಅಂತ ಅದು ಆ ಪಾಪದ ಯೋಚನೆ ಈಗ ಅದರ ಮನಸ್ಸಿಂದ ಹೊಂಟೋಯಿತು. ಮತ್ತು ಈಗೇನು ಮಾಡ್ತು ಅಂದರೆ ಅದು ಮತ್ತೆ ಶಾನುಭೋಗರ ಮುಂಭಾಗಕ್ಕೆ ಎಗರಿತು. ಶಾನುಭೋಗರ ಮೇಲಿಂದ ಮುಂಭಾಗಕ್ಕೆ ನೆಗೆಯಿತು. ಸೊ ಅದು ಮತ್ತೆ ಕತ್ತೆತ್ತಿ ನೋಡಿದಾಗ ಮತ್ತೆ ಅದಕ್ಕೆ ಶಾನುಭೋಗರು ಅದರ ಬೆನ್ನನ್ನು ತೋರಿಸ್ತಿದ್ದಾರೆ.
ಸೊ ಹುಲಿಗೆಯ ಅದರ ಬೆನ್ನನ್ನು ಹೊರತು ಮತ್ತೇನೂ ಕಾಣ್ತಿಲ್ಲ. ಈ ಸ್ಪರ್ಧೆ ಐದಾರು ಸಲ ಅಂದರೆ ಈ ಆಟ ಐದಾರು ಸಲ ನಡೆದು ಹುಲಿಗೆ ಶಾನುಭೋಗರ ಬೆನ್ನು ಕಾಣ್ತಿತ್ತು ಅಷ್ಟೇ, ಇನ್ನೇನು ಕಾಣ್ತಾ ಇರಲಿಲ್ಲ. ಮತ್ತು ಪ್ರತಿ ಸ್ಪರ್ಧೆಯಲ್ಲಿ ಇಬ್ಬರ ವೇಗವು ಹೆಚ್ಚಾಗ್ತಿತ್ತು. ಈಗ ಶಾನುಭೋಗರು ನಡೆಯುವುದು ಸೊ ಈಗ ಶಾನುಭೋಗರು ನಡೆಯುವುದು ಸಾಧ್ಯವಿರಲಿಲ್ಲ, ಯಾಕಂದರೆ ಹುಲಿ ಹಿಂದೆಯಿಂದ ಆಕ್ರಮಣ ಮಾಡ್ತಿರೋ ತಿರುಗಬೇಕು, ಮುಂದೆ ಹಿಂದೆ ಯಾವ ಕಡೆಯಿಂದ ಆಕ್ರಮಣ ಮಾಡಿದಾಗ ಅದು ಅವ್ರು ತಿರುಗಬೇಕಲ್ಲ ಅದಕ್ಕೆ. ಸೊ ಅವ್ರೇನು ಮಾಡ್ತಾಯಿದ್ರು ಅಂದರೆ ನಿಂತ ಕಡೆಯಲ್ಲಿ ಹುಲಿಯ ವೇಗಕ್ಕೆ ಸರಿಯಾಗಿ ಹೊಂದಿಸಿ, ಸೊ ಅವರು ನಿಂತ ಕಡೆಯಲ್ಲಿ ಹುಲಿ ಹೆಂಗೆ ಆಡ್ತಿದ್ದು ಎಷ್ಟು ಸ್ಪೀಡಲ್ಲಿ ಅಷ್ಟು ಸ್ಪೀಡ್ ಹಾಕಿ ಇವರು ತಮ್ಮ ತಪ್ಪದಂತೆ ಅವರು ತಿರ್ಕೊತಿದ್ರು. ಒಳ್ಳೆ ಕುಲಾಚಕ್ರ ಅನ್ನುವ ಚಕ್ರದಂತೆ ಇವರು ತಿರುಗುತ್ತಿದ್ದರು ಎಂದು ಹೇಳ್ತಾರೆ ಕವಿಯಲ್ಲಿ. ಒಂದು ಕ್ಷಣವಾದರೂ ಹುಲಿ ಆದರೆ ಅವರ ಮುಖ ದರ್ಶನ ಮಾಡೋಕ್ಕೆ ಶಾನುಭೋಗರು ಬಿಡಲಿಲ್ಲ. ಆದರೂ ಈ ದೊಂಬರಾಟ ಎಷ್ಟು ಕಾಲ ನಡೆಸಲು ಸಾಧ್ಯ? ಶಾನುಭೋಗರಿಗೂ ತಮ್ಮ ತಲೆ ಸುತ್ತಲು ಪ್ರಾರಂಭವಾಯಿತು, ಸುಸ್ತಾಗಲು ಅವರು ಪ್ರಾರಂಭ ಆಯಿತು. ಯಾಕಂದರೆ ಅವರು ಮೊದಲನೇ ವಿಡಿಯೋದಲ್ಲಿ ಹೇಳಿದೆ ಅವರಿಗೆ ಹೊಟ್ಟೆ ಹಸಿದಿತ್ತು, ಬೇಗ ಬೇಗ ಹೋಗ್ತಿದ್ದರು, ರಾತ್ರಿ ಆಗಿತ್ತು, ಊಟ ಮಾಡಿರಲಿಲ್ಲ, ಅದಕ್ಕೆ ತಲೆ ಸುತ್ತಲು ಅವರಿಗೆ ಪ್ರಾರಂಭವಾಯಿತು. ಆ ವಿಪತ್ತಿನ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಕಿರಿದಿ ಪುಸ್ತಕದ ಯೋಚನೆ ಬಂತು. ಹುಲಿಯ ಪಂಜಾದಿಂದ ಒಂದೆಟ್ಟು ಬಿದ್ದರೆ ಸಾಕು, ಮುಂದೆ ಯಾವುದರ ಅರಿವು ಉಳಿಯುವುದಿಲ್ಲ. ನೋವೇನಿದ್ದರೂ ಒಂದೇ ಒಂದು ಕ್ಷಣದ ಮಾತು, ಮಡಿಯಬೇಕಾದರೂ ಮಡಿಯುತ್ತೇನೆ ಎಂದು ನಿಶ್ಚಯಿಸಿದ್ದರು. ಆದರೆ ಮಾಡುವುದಾದರೂ ಏನನ್ನು? ಅವರಲ್ಲಿ ಆಯುಧವಿರಲಿಲ್ಲ. ಕಿರಿದಿ ಪುಸ್ತಕ ಶಾನುಭೋಗರ ಬ್ರಹ್ಮಾಸ್ತ್ರ, ಅದನ್ನೇ ಉಪಯೋಗಿಸಬೇಕು. ಆದರೆ ಅದು ಹುಲಿಯ ಮೇಲಿನ ಫಲಿಸಿತು. ಅದು ಹುಲಿಯ ಮೇಲೇನು ಫಲಿಸಿತು? ಅದನ್ನು ಪ್ರಯೋಗಿಸಿದ್ದರಿಂದ ಹುಲಿ ಸಾಯುವುದಂತಿರಲಿ, ಅದರ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಆದರೂ ಕ್ಷಣಕಾಲ ಹುಲಿಯ ಅಪ್ರತಿಭವಾದರೆ, ಅದರ ಗಮನ ಸ್ವಲ್ಪ ಚಲಿಸಿದರೆ ಅಷ್ಟರಲ್ಲಿ ಓಡಿ ಸಮೀಪದ ಮರದ ಮೇಲಕ್ಕೇರಬಹುದೆಂಬ ಯೋಚನೆ ಆಸೆ ಅಂತೂ ಮನುಷ್ಯ ಪ್ರಯತ್ನದಲ್ಲಿರುವುದನ್ನೆಲ್ಲ ಮಾಡಿಬಿಡಬೇಕು. ಅದರ ಮೇಲೆ ಕರ್ಮಣ್ಯವಯವಾದಿ ವರ್ಗ ರಸ್ತೆ ಮಾಪಲೇಶು ಕದಾಚನ. ಸೊ ಕವಿ ಏನು ಹೇಳ್ತಾರಂದರೆ, ಸೊ ಶಾನುಭೋಗರಿಗೆ ತಲೆ ಸುತ್ತಲು ಪ್ರಾರಂಭ ಆಯಿತು. ಆ ವಿಪತ್ತಿನಲ್ಲಿ ಸನ್ನಿವೇಶದಲ್ಲಿ ಅವರಿಗೆ ತಮ್ಮ ಪುಸ್ತಕ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ರಲ್ಲ, ಅವರ ಪುಸ್ತಕ ಆಗಿದ್ದ ಕೀರ್ತಿ ಪುಸ್ತಕ ಶಾನುಭೋಗರ ನೆನಪಿಗೆ ಬಂತು. ಸೊ ಅವ್ರಿಗೇನು ಅನಿಸ್ತು ಅಂದರೆ, ಹುಲಿಯ ಪಂಜರದಿಂದ ಒಂದೇಟು ಬಿದ್ದರೆ ಸಾಕು, ನಾವು ಉಳಿಯುವುದು ಕಷ್ಟ, ನೋವಿನಿಂದ ನಮಗೆ ತುಂಬ ನೋವಾಗುತ್ತೆ ಎಂದು ಯೋಚಿಸಿದಾಗ ನಾವು ಸಾಯಬಹುದು ಅದರ ಹುಲಿಯ ಪಂಜರ ಎಂದು ಯೋಚಿಸಿದಾಗ. ಆದರೆ ಯೋಚಿಸಿದ ಮೇಲೆ ಅವರೇನು ಹೇಳ್ಕೊಂಡು ಅಂದರೆ, ಆದರೂ ಏನು ಮಾಡಬಹುದಾದರೂ ಏನು, ಅವ್ನು ನಮ್ಮ ಬಳಿ ಆಯುಧ ಇಲ್ಲ, ಕಿರಿದಿ ಪುಸ್ತಕ ಹುಲಿಗೆ ಏನು ಮಾಡ್ಬೋದು, ಹುಲಿಗೇನು ಮಾಡೋಕ್ಕಾಗಲ್ಲ ಕಿರಿದಿ ಪುಸ್ತಕ ಎಂದು ಅವರು ಯೋಚಿಸಿದ ಮೇಲೆ ಕಿರಿದಿ ಪುಸ್ತಕ ಇಷ್ಟು ಮಾಡ್ಬೋದು ಎಂದು ಅವರಿಗೆ ಯೋಚನೆ ಬಂತು. ಏನಂದರೆ ಕಿರಿದಿ ಪುಸ್ತಕ ಅಲ್ಲಿ ಒಂದು ಮರ ಇತ್ತು, ಇಲ್ಲಿ ನೋಡಿ ವೀಡಿಯೋದಲ್ಲಿ ನೋಡ್ಬೋದು ಅಲ್ಲೊಂದು ಮರ ಇದೆ. ಸೊ ಅವ್ರು ಏನು ಯೋಚಿಸಿದ್ರು ಅಂದರೆ, ಕಿರಿದಿ ಪುಸ್ತಕ ಯೋಚನೆ ಮಾಡಿಬಿಟ್ಟು ಅದರ ಗಮನ ಸೆಳೆದರೆ ಶಾನುಭೋಗರು ಏನು ಹೆಚ್ಚಿಸ್ತಾರಂದರೆ, ಕಿರಿದಿ ಪುಸ್ತಕ ಏನಾದರೂ ಅದ್ರ ಗಮನವನ್ನು ನಾವು ಬದಲಾಯಿಸಿದರೆ ನಾವು ಮರವನ್ನು ಹತ್ತು ನಮ್ಮ ಪ್ರಾಣವನ್ನು ಉಳಿಸ್ಕೋಬೋದು ಎಂದು ಯೋಚಿಸ್ತಾರೆ. ಅವ್ರು ಏನು ಹೆಚ್ಚಿಸ್ತಾರಂದರೆ, ಜೊತೆಗೆ ಮನುಷ್ಯ ಪ್ರಯತ್ನ ಮಾಡ್ತಾ ಇರಬೇಕು, ಮತ್ತು ಅದರ ಮೇಲೆ ಕರ್ಮೇಣವಾದಿಕಷ್ಟೇ ಮಾ ಫಲೇಶು ಕದಾಚನ, ಅಂದರೆ ಏನೇ ಫಲ ಆಗಲಿ ನಾವು ಪ್ರಯತ್ನ ಮಾಡ್ತಾನೇ ಇರಬೇಕು ಎಂದು ಅವರು ಯೋಚಿಸ್ತಾರೆ. ಏನಾದರೂ ಆಗಲಿ ನಾವು ಪ್ರಯತ್ನ ಮಾಡಲೇಬೇಕು, ನಮ್ಮ ಪ್ರಯತ್ನ ನಾವು ಮಾಡಬೇಕು, ಫಲ ದೇವರು ಕೊಡ್ತಾರೆ ಎಂದು ಯೋಚಿಸಿದರು. ಸೊ ನೆಕ್ಸ್ಟ್ ಬರಕೋಣ. ಇತ್ತ ಹುಲಿಗೂ ವಿಪರೀತವಾದ ಆಯಾಸ. ಕಿರಿದಿ ಪುಸ್ತಕ ಅದರ ಮುಖಕ್ಕೆ ಬಂದು ಬಡಿದಾಗ ಹುಲಿಗೆ ಪೆಟ್ಟೇನೂ ಆಗಲಿಲ್ಲ, ಆಶ್ಚರ್ಯವಾಯಿತು. ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿಗೆ ಪರಿಸ್ಥಿತಿಯ ಅರಿವಾಗಲು ಅರೇ ನಿಮಿಷ ಹಿಡಿಯಿತು. ಆರೇ ನಿಮಿಷ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸಿ ಎನ್ನುತ್ತಾ ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸಿದರು. ಆದರೆ ದೇವರ ರಕ್ಷಣಾ ವ್ಯವಸ್ಥೆ ಬೇರೆ ಆಯಿತು.
ಮರಕ್ಕೆ ಕಲ್ಲು ಅಡಿ ದೂರದಲ್ಲಿ ಮರಕ್ಕೆ ಕೆಲವು ಅಡಿ ದೂರದಲ್ಲಿ ನೆಲದಿಂದ ಮೇಲೆದ್ದುಕೊಂಡಿದ್ದ ಕಲ್ಲನ್ನು ಎಡವಿ ಶಾನುಭೋಗರು ಬಿದ್ದರು. ಮೊದಲೇ ದಣಿವಾಗಿದ್ದು ಬಿದ್ದ ಪೆಟ್ಟಿಗೆ ಪ್ರಜ್ಞೆ ತಪ್ಪಿತು. ಸೊ ಏನಾಯ್ತಂದರೆ, ಸೊ ಇತ್ತ ಹುಲಿಗೂ ಸುಸ್ತಾಗಿತ್ತು. ಲಾಸ್ಟ್ ಸ್ಟುಡಿಯೋದಲ್ಲಿ ಹೇಳಿದೆ, ಅದು ಬೆಳಗ್ಗಿಂದ ಮಲ್ಕೊಂಡಿತ್ತು, ಊಟಕ್ಕೆ ಏನಾದರೂ ಸಿಗುತ್ತಾ ಅಂತ ಯೋಚಿಸ್ತಿರುವಾಗ ಶಾನುಭೋಗರು ಸಿಕ್ಕಿದ್ರು. ಸೊ ಅದಕ್ಕೂ ಸುಸ್ತಾಗಿತ್ತು. ಮತ್ತು ಕಿರಿದಿ ಪುಸ್ತಕ ಸಡನ್ನಾಗಿ ಅದ್ರ ಮುಖಕ್ಕೆ ಬಂದು ಹೊಡೆದಾಗ ಹುಲಿಗೆ ಪೆಟ್ಟೇನಾಗಲಿಲ್ಲ, ಆದರೆ ಒಂದು ಸ್ವಲ್ಪ ಆಶ್ಚರ್ಯ ಆಯಿತು ಏನಿತು ಅಂತ. ಬಳಿಕ ಅದಕ್ಕೆ ಬಳಲಿಕೆಯಿಂದ ಜಡವಾಗಿದ್ದ ಮನಸ್ಸಿನ ಪರಿಸ್ಥಿತಿ, ಸೊ ಅವರ ಮನಸ್ಸಿನ ಪರಿಸ್ಥಿತಿ ಅರಿವಾಗಲು 6 ನಿಮಿಷ ಸಾಕು. ಸೊ ಅವರೇನು ಶಾನುಭೋಗರು ಏನು ಅಂದ್ಕೊಂಡ್ರೆ, ನಮ್ಗೆ 6 ನಿಮಿಷ ಸಾಕು, ದೇವರೇನು ಏನು ಕೇಳ್ಕೊತಾರೆ ಅಂದರೆ, ದೇವರೇ ನಮಗೆ ಮರ ಹತ್ತುವಷ್ಟು ಅವಕಾಶ ಕರುಣಿಸಿ ಎಂದು ಕೇಳಿಕೊಂಡು ಒಂದೇ ಉಸಿರಿನಲ್ಲಿ ಮರದ ಕಡೆಗೆ ಧಾವಿಸ್ತಾರೆ. ಯಾಕೆಂದರೆ ಹುಲಿಗೆ ಮುಖಕ್ಕೆ ಆ ಕೀರ್ತಿ ಪುಸ್ತಕ ಹೊಡೆದಿರುತ್ತಲ್ಲ, ಅದು ಕೆಳಗೆ ಬಿದ್ದಿರುತ್ತೆ. ಸೊ ಅಷ್ಟು 6 ನಿಮಿಷದೊಳಗೆ ನಾವು ಮರ ಹತ್ತುಬಿಡ್ಬೋದು ಎಂದು ಯೋಚಿಸ್ಕೊತಾರೆ. ಹತ್ತುವಷ್ಟು ಶಕ್ತಿ ಕೊಡಿ ದೇವರು ಅಂತ ದೇವರಲ್ಲಿ ಕೇಳ್ಕೊತಾರೆ. ಆದರೆ ಆ ದೇವರ ಯೋಜನೆ ಬೇರೆ ಆಗಿತ್ತು. ಸೊ ಮರದ ಸ್ವಲ್ಪ ದೂರದಲ್ಲಿದ್ದ ಒಂದು ಕಲ್ಲಿಗೆ ಒಡೆದುಕೊಂಡು ಶಾನುಭೋಗರು ಕೆಳಗೆ ಬಿದ್ದರು. ಸೊ ಮೊದಲು ದಣಿವಾಗಿತ್ತು. ಸೊ ಮೊದಲೇ ಅವ್ರಿಗೆ ಹೊಟ್ಟೆ ಹಸಿತಿತ್ತು ಮತ್ತು ಸುಸ್ತಾಗಿತ್ತು. ಬಿದ್ದ ಪೆಟ್ಟಿಗೆ ಅವರು ಪ್ರಜ್ಞೆ ತಪ್ಪಿದ್ರು, ಅಂದರೆ ಅನ್ಕಾನ್ಷಿಯಸ್ ಆಗಿದ್ದರು. ಕೆಲವು ನಿಮಿಷಗಳಾದ ಮೇಲೆ ಮೂರ್ಛೆ ತಿಳಿಯಿತು. ಆದರೂ ಆಗ ಅವರಲ್ಲಿ ಯಾವುದೊಂದು ಇಂದ್ರಿಯವು ಚುರುಕಾಗಿ ಕೆಲಸ ಮಾಡ್ತಿರಲಿಲ್ಲ. ಮನಸ್ಸು ಅಸ್ಪಷ್ಟ ಸ್ಥಿತಿಯಲ್ಲಿತ್ತು. ಕಣ್ಣು ಮಂಜು ಮಂಜು ಎಷ್ಟು ಹೊತ್ತು ಆ ಸ್ಥಿತಿಯಲ್ಲಿದ್ದರೂ ಅವರಿಗಂತೂ ತಿಳಿಯದು. ಎಚ್ಚೆತ್ತಾಗ ಅವರ ಬಳಿಯಲ್ಲಿ 4-5 ಜನ ನಿಂತಿದ್ದರು. ತಮ್ಮ ಮುಖವೆಲ್ಲ ಒದ್ದೆಯಾಗಿತ್ತು. ಇನ್ನು ಯಾರೋ ನೀರು ಚಿಮ್ಮಿಸುತ್ತಲೇ ಇದ್ದರು. ಸೊ ಶಾನುಭೋಗರಿಗೆ ಏನಂದರೆ, ಅವ್ರು ಕೆಳಗೆ ಬಿದ್ದು ಮೂರ್ಛೆ ಹೋಗಿದ್ರಲ್ಲ, ಸೊ ಈಗ ಅವರಿಗೆ ಎಚ್ಚರ ಆಯಿತು. ಎಚ್ಚರ ಆದ ಮೇಲೆ ಅವರಿಗೆ ಯಾವುದೇ ಇಂದ್ರಿಯ, ಅಂದರೆ ಪಂಚೇಂದ್ರಿಯಗಳಲ್ಲಿ ಯಾವ ಇಂದ್ರಿಯವು ಚುರುಕಾಗಿ ಸ್ವಲ್ಪ ಬೇಗ ಬೇಗನೆ ಕೆಲಸ ಮಾಡ್ತಿರಲಿಲ್ಲ. ಮನಸ್ಸು ಸ್ವಲ್ಪ ಅಸ್ಪಷ್ಟವಾಗಿ ಸ್ಥಿತಿಯಲ್ಲಿತ್ತು. ಸೊ ಅವರ ಕಣ್ಣು ಸ್ವಲ್ಪ ಮಂಜು ಮಂಜಾಗಿ ಕಾಣ್ತಿತ್ತು. ಅವರಿಗೆ ಎಷ್ಟೊತ್ತು ಈ ಸ್ಥಿತಿಯಲ್ಲಿದ್ದೀವಿ ಎಂದು ಅವ್ರಿಗೆ ಗೊತ್ತಿಲ್ಲ. ಎಚ್ಚೆತ್ತ ಬಳಿಕ ಅವರ ಸುತ್ತಮುತ್ತ ಒಂದು 4-5 ಜನ ನಿಂತಿದ್ದರು. ಅವರ ಮುಖ ಸ್ವಲ್ಪ ಒದ್ದೆಯಾಗಿತ್ತು ಮತ್ತು ಇನ್ನೂ ಯಾರೋ ಒಬ್ಬ ವ್ಯಕ್ತಿ ಅವರ ಮುಖದ ಮೇಲೆ ನೀರು ಚುಮ್ಮಿಸ್ದಂಗೆ ಅವರು ಕಾಣಿಸ್ತಿತ್ತು. ಸೊ ನೆಕ್ಸ್ಟ್ ಬರಕ್ಕೆ ಹೋಗೋಣ. ಶಾನುಭೋಗರ ಮೂರ್ಛೆಯಲ್ಲಿದ್ದಾಗ ನಡೆದಿದ್ದು ಇಷ್ಟೇ. ಚಿಕ್ಕನಾಯಕನಹಳ್ಳಿಯ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂದಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿಯಿದೆ ಎನ್ನುವಾಗ ಎತ್ತುಗಳು ಏನು ಮಾಡಿದರೂ ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಅದೇ ವೇಳೆಗೆ ಎದೆ ನಡುಗುವಂತೆ ಹುಲಿಯ ಗರ್ಜನೆ ಕೇಳಿಸಿತು. ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ಆದರೆ ರೈತರು ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಗರ್ಜಿಸಿ ಪಲಾಯನ ಮಾಡಿತು. ಗಾಡಿಯವರು 5 ಜನ ಇದ್ದರೂ ಎಷ್ಟೇ ಆಗಲಿ ಹುಲಿಯೆಂದರೆ ಭಯವಲ್ಲದೆ ಸ್ವಲ್ಪ ಹೊತ್ತು ಗಾಡಿಯ ಬಳಿಯಲ್ಲೇ ನಿಂತು ನೋಡಿದರು. ಮತ್ತೆ ಗರ್ಜನೆ ಕೇಳಲಿಲ್ಲ. ಆನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಒಂದೆರಡು ತೋಟ ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಕರಿಯ ಪಂಜು ಹೊತ್ತಿಸಿಕೊಂಡು ಜಾಗರೂಕತೆಯಿಂದ ಮುಂದುವರಿದರು. ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡು ಮುಖದ ಮೇಲೆ ನೀರಿಚ್ಚಿ ಎಚ್ಚರಿಸಿದರು. ಸೊ ಇಲ್ಲೇನಂದರೆ, ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ಏನಾಯಿತು ಅಂದರೆ, ಚಿಕ್ಕನಾಯಕನಹಳ್ಳಿ ಕಡೆಯಿಂದ ಅಲ್ಲಿಂದ ಒಂದಿಷ್ಟು ಜನರು ತೆಂಗಿನಕಾಯಿ ತುಂಬಿಕೊಂಡು ಬರ್ತಿದ್ದರು. ಸೊ ಬರ್ತಿರುವಾಗ ಆ ರೈತರು ತಿಂಗಳ ಬೆಳಕಿನಲ್ಲಿ, ಅಂದರೆ ರಾತ್ರಿ ಬೆಳಕಿನಲ್ಲಿ ಬೆಳಗ್ಗೆ ಆಯ್ತು, ಇನ್ನೇನು ಹುಲಿ ಕಾಯ್ತಿತ್ತು, ಯಾಕಂದರೆ ಶಾನುಭೋಗರು ಬೆನ್ನು ತೋರಿಸಿ ಮಲ್ಕೊಂಡಿದ್ರಲ್ಲ, ಅದಕ್ಕೆ ಅವರು ತಿರುಗ್ತಾರ ಎಂದು. ಸೊ ಬೆಳಗ್ಗೆ ಆದಾಗ ಅವರು ಗಾಡಿ ಹೊಡೆದುಕೊಂಡು
ಇವರು ಹಳ್ಳಿ ಕಡೆ ಬರುವಾಗ ಶಾನುಭೋಗರು ಬಿದ್ದ ಸ್ಥಳದಿಂದ ಅವರು ಬರ್ತಿದ್ದರು. ಸೊ ಅವಾಗ ಏನಾಯಿತು ಅಂದರೆ, ಆವಾಗ ಅದೇ ವೇಳೆಗೆ ಎಲ್ಲ ಅವರು ಬರ್ತಿರೋ ಗಾಡಿ ಎತ್ತಿನ ಗಾಡಿಯಲ್ಲಿ ಎತ್ತುಗಳು ನಿಂತ್ಕೊಂಡ್ಬಿಡ್ತವೆ ಸಡನ್ನಾಗಿ. ಆಮೇಲೆ ಅಲ್ಲಿ ಹುಲಿಯ ಗರ್ಜನೆ ಕೇಳಿಸ್ಕೊಂಡಿರುತ್ತೆ, ಕೇಳಿ ಬರುತ್ತೆ. ಅಲ್ಲಿದ್ದ ರೈತರು ಎದುರು ಬಿಡ್ತಾರೆ. ಸೊ ಅಲ್ಲಿ ಅಲ್ಲಿ ಎತ್ತುಗಳ ಗಂಟೆಯ ಶಬ್ದವನ್ನು ಕೇಳಿ ಹುಲಿಗೂ ಕೇಳಿಸ್ತು, ಎತ್ತಿನ ಗಂಟೆಗಳ ಶಬ್ದ ಕೇಳಿ ಹುಲಿಯು ನಿಮಿಷ ತಡೆದು ನೋಡ್ತು. ಆದರೆ ನಂತರ ರೈತರ ಮಾತು ಕೇಳಿಬಂತು. ಸೊ ಹುಲಿ ರೈತರ ಮಾತನ್ನು ಕೇಳಿಸ್ಕೊಂಡು, ಓ ನನಗೆ ನೀವು ತೂಟಕ್ಕೆ ಸಿಗಲ್ಲ ಎಂದು ನಿರಾಶೆಯಿಂದ ಕೋಪದಿಂದ ಗರ್ಜಿಸಿ ಅಲ್ಲಿಂದ ಹೊರಟು. ಮತ್ತು ಅಲ್ಲಿ ಗಾಡಿಯಲ್ಲಿದ್ದ ಐದಾರು ಜನರು ಎಷ್ಟೇ ಆಗಲಿ, ಸೊ ಅಲ್ಲಿ ಐದಾರು ಜನರು ಇದ್ದರು ಎತ್ತಿನ ಗಾಡಿಯಲ್ಲಿ ಎಷ್ಟೇ ಆಗಲಿ, ಹುಲಿ ಅಂದರೆ ಅಲ್ಲಿ ಯಾರು ಹೇಗಾದರೂ ಭಯ ಆಗೇ ಆಗುತ್ತೆ. ಸೊ ಅವರು ಸ್ವಲ್ಪ ಹೊತ್ತು ಗಾಡಿಯಲ್ಲೇ ಇದ್ದರು. ಆಮೇಲೆ ಹುಲಿಯ ಗರ್ಜನೆ ಕೇಳಿದ ನಂತರ ಆನಂತರ ಅವರು ತಮ್ಮಲ್ಲಿದ್ದ ಕೋವಿಯಿಂದ ಅಂದರೆ ಅದು ಗಂಟೆಯ ಶಬ್ದದಿಂದ ಬಾರಿಸಿಕೊಂಡು ಒಂದೇ ಹೋಗಿ ಕೈಲಾದಷ್ಟು ಗಲಭೆ ಮಾಡುತ್ತಾ ಅವರ ಬಳಿದ ತೆಂಗಿನಕಾಯಿಯ ಪಂಜು ಅಂದರೆ ಆಗಿನ ತೆಂಗಿನಕಾಯಿಯ ಪಂಜನ್ನು ಅವರು ಹೊತ್ತಿಸಿ, ಈಗ ಲೈಟ್ ಇದೆ ಅವಾಗ ತೆಂಗಿನಕಾಯಿನ ಪಂಜು ಅಂತಾರೆ, ಅದನ್ನು ಹೊತ್ತಿಸಿ ಅವರು ಜಾಗೃತಿಕತೆಯಿಂದ ಮುಂದೆ ಹೋಗಿ ಅಲ್ಲಿ ನೋಡಿದ ಮೂರ್ಛೆಯಾಗಿ ಬಿದ್ದಿದ್ದ ಶಾನುಭೋಗರನ್ನು ಅವರು ಕೊಂಡು ನೀರು ಹಾಕಿ ಎಚ್ಚರಿಸಲು ಅವರು ಪ್ರಯತ್ನ ಪಟ್ಟರು. ಮೊದಲೇ ಹೇಳಿದಂತೆ ಶಾನುಭೋಗರು ಗಟ್ಟಿ ಮನಸ್ಸಿನವರು, ಬೇಗ ಚೇತರಿಸಿಕೊಂಡೆದ್ದು ನಡೆದ ಸಂಗತಿಯನ್ನೆಲ್ಲ ನೆನಪಿಗೆ ತಂದುಕೊಂಡರು. ಮೈ ಕೈ ಸ್ವಲ್ಪ ನಡುಗುತ್ತಿತ್ತು ಹೊರತು ಅವರಿಗೆ ಮೈಯಲ್ಲಿ ಗಾಯವೇನೂ ಆಗಿರಲಿಲ್ಲ. ಹುಲಿಯ ಭಯವೇನೋ ಕಳೆದಿತು. ಕಿರಿದಿ ಪುಸ್ತಕವನ್ನು ಮತ್ತೆ ಪಡೆದು ಭದ್ರ ಮಾಡಿಕೊಂಡದಾಯಿತು. ಆದರೆ ಅವರ ಮನಸ್ಸಿನಲ್ಲಿ ವಿಸ್ಮಯ ಆವರಿಸಿತು. ತಾವು ಉಳಿದಿತ್ತು ಹೇಗೆ? ನಿಸ್ಸಹಾಯರಾಗಿ ಪ್ರಜ್ಞೆಯಿಲ್ಲದೆ ಬಿದ್ದಿದ್ದಾಗ ಹುಲಿ ತಮ್ಮನ್ನು ಎಳೆದುಕೊಂಡು ಹೋಗಲಿಲ್ಲಬೇಕೆ? ಸ್ವಲ್ಪ ಹೊತ್ತು ಯೋಚಿಸಿ ಗಾಡಿಯವರನ್ನು ಕೇಳಿದೆ, ನಾನು ಮುಖಮಲಗಿ ಮನೆ ಬಿದ್ದಿದ್ದೇನೆ, ಮುಖ ಮೇಲಾಗಿ ಬಿದ್ದಿದ್ದೇನು ಎಂದು. ಇಲ್ಲ, ಅವರು ಬಿದ್ದಿದ್ದನ್ನು ಬೆನ್ನು ಮೇಲಾಗಿ. ಶಾನುಭೋಗರ ಸಮಸ್ಯೆಗೆ ಉತ್ತರ ದೊರೆತಂತಾಯಿತು. ಕೊನೆಯವರೆಗೂ ಆ ಪ್ರಾಣಿ ತನ್ನ ಕುಲಧರ್ಮವನ್ನು ಪಾಲಿಸಿಕೊಂಡೇ ಬಂದಿತು. ಉದಾರ ಹೃದಯರಾದ ಶಾನುಭೋಗರ ಬಾಯಿಯಿಂದ ಬಲೆ ಎಂಬ ಮೆಚ್ಚುಗೆಯ ಮಾತು ಹೊರಟಿತು. ಸಂದರ್ಭವನ್ನರಿಯದೆ ಈ ಶಾನುಭೋಗ ಹುಚ್ಚು ಹಿಡಿಯಿತು ಎನ್ನುವಂತೆ ನೋಡುತ್ತಿದ್ದ ಗಾಡಿಯವರಿಗೆ ಅಂದಿನ ಕಥೆಯನ್ನೆಲ್ಲ ಹೇಳಿದರು. ಸೊ ಶಾನುಭೋಗರಿಗೆ ಎಚ್ಚರ ಆದಮೇಲೆ ಕೇಳ್ತಾರೆ, ಮೊದಲೇ ಹೇಳಿದಂತೆ, ಸೊ ನಾವು ಮುಂಚೆನೇ ಹೇಳಿದ್ನಲ್ಲ, ಅವರು ತುಂಬ ಚುರುಕಾಗಿದ್ದರು, ಹಿಂದಿನ ವೀಡಿಯೋದಲ್ಲಿ ಹೇಳಿದೆ. ಸೊ ಹಾಗೆ ಅವರು ಬೇಗ ಚೇತರಿಸ್ಕೊಂಡು ಎಲ್ಲ ನೆನಪಾಡ ಪ್ರಯತ್ನ ಪಟ್ಟರು. ಸೊ ಅವರಿಗೆ ಸ್ವಲ್ಪ ಮೈ ಕೈ ನೋಯ್ತಿತ್ತು, ಅದರ ಹೊರತು ಮೈಯಲ್ಲಿ ಏನೂ ಗಾಯ ಆಗಿರಲಿಲ್ಲ. ಸೊ ಅವರಿಗೆ ಅನಿಸ್ತು ಅವರಿಗೆ ಹುಲಿಯ ಭಯ ಏನೋ ಹೋಯಿತು. ಮತ್ತು ಅವರು ತಮ್ಮ ಕೀರ್ತಿ ಪುಸ್ತಕ ಇತ್ತಲ್ಲ ಅದನ್ನು ಕಾಪಾಡಿಕೊಂಡ್ರು. ನಂತರ ಅವ್ರಿಗೆ ಅನಿಸ್ತು, ನಾವು ಬಿದ್ದಿದ್ವಲ್ಲ ಹುಲಿ ಯಾಕೆ ನಮ್ಮ ಕರ್ಕೊಂಡು ಹೋಗಲಿಲ್ಲ ಎಂದು ಅವ್ರಿಗೆ ಅನಿಸ್ದಾಗ ಸ್ವಲ್ಪ ಹೊತ್ತು ಯೋಚಿಸಿದ ನಂತರ ಅಲ್ಲಿ ಅವ್ರನ್ನ ಎಚ್ಚರಿಸಿದ್ರಲ್ಲ ಆ ಎತ್ತಿನ ಕಡೆಯವ್ರನ್ನ, ಅವ್ರನ್ನ ಕೇಳಿದ್ರು ಶಾನುಭೋಗರು, ನಾವು ಮುಖ ತಿರುಗಿಸಿ ಮೇಲಾಗಿ ಮಲಗಿತ್ತು ಎಂದು ಕೇಳಿದಾಗ ಅವರು ಇಲ್ಲ ಅಂತಾರೆ, ನೀವು ಬೆನ್ನು ಬೆನ್ನು ಮೇಲಿಟ್ಟು ಮಲಗಿದ್ರಿ ಎಂದು, ನೀವು ಬೆನ್ನು ತಿರುಗಿಸಿ ಮಲಗಿದ್ರಿ ಎಂದಾಗ ಅವರಿಗೆ ಅರಿವಾಯಿತು ಹುಲಿ ಕೊನೆಯವರೆಗೂ ತನ್ನ ಧರ್ಮವನ್ನು ಪಾಲಿಸಲೇತಾ ಬಂತು, ಅದು ತನ್ನ ಧರ್ಮವನ್ನು ಬಿಡಲಿಲ್ಲ ಎಂದು ಶಾನುಭೋಗರಿಗೆ ಗೊತ್ತಾಯಿತು. ಶಾನುಭೋಗರು ಹುಲಿಗೆ ಬಲೆ ಎಂದರು ಮತ್ತು ಸಂದರ್ಭವನ್ನು ಅರಿತು ಈ ಶಾನುಭೋಗರಿಗೆ ಹುಚ್ಚಿಡಿತಾ ಎಂದು ಅವರು ಖುಷಿಯಿಂದ ಕುಳಿತಿದ್ರಲ್ಲ ಅವಾಗ ಇವರು ಅನ್ಕೊತಾರೆ ಈ ಶಾನುಭೋಗರಿಗೆ ಏನು ಹುಚ್ಚಿಡಿತ ಅಂತ ಎತ್ತಿನ ಗಾಡಿ ಏನವರು. ಆಮೇಲೆ ಶಾನುಭೋಗರು ಎತ್ತಿನ ಗಾಡಿ ಅವರಿಗೆ ಎಲ್ಲ ವಿಷಯ ಏನೇನು ನಡೀತು ಇದೆಲ್ಲದ್ರ ಬಗ್ಗೆ ವಿವರಣೆ ಮಾಡ್ತಾರೆ. ಸೊ ಲಾಸ್ಟ್ ಬರ ಎರಡು ಬರಪ್ಪನ ಶಾನುಭೋಗರು ಕುಡಿದ ನೀರು ಹಾಲುಗದ ಹಾಗೆ ಎನ್ನಲಾಗಿದ್ದರೂ ಜೀವ ಸಹಿತ ಮನೆ ಸೇರಿಕೊಂಡರು, ರಸದೂಟವನ್ನು ಮಾಡಿದರು. ಹುಲಿಗ ಎಷ್ಟು ಹಸಿದಿರಬೇಕು ಎಂಬ ಯೋಚನೆ ಬಂದಾಗ ಅವರ ವಚನಾರವಿಂದದಲ್ಲಿ ಮುಳುಗ
ಕೂದಲು ನಗೆ ಮೂಡಿತು. ಊಟದ ರುಚಿ ಇಮ್ಮಡಿಯಾಯಿತು. ಅವರಿಗೆ ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ಪ್ರಾಣವನ್ನು ಕಾಪಾಡಿದ ಆ ಗೆದ್ದೆ ಪುಸ್ತಕ ಎಂದಿನಂತೆ ತನ್ನ ಜೀರ್ಣ ವಸ್ತ್ರದ ಹೊದಿಕೆಯಲ್ಲಿ ತೊಲೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿತ್ತು. ಶಾನುಭೋಗರು ದೃಷ್ಟಿಯಲ್ಲಿ ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯಿಂದ ಆ ಕಡೆಗೆ ಹೊರಳಿತು. ಸೊ ಆ ನಂತರ ಎಲ್ಲ ವಿವರಣೆ ಕೊಟ್ಟ ನಂತರ ಆ ಎತ್ತಿನ ಗಾಡಿಯವರಿಗೆ ಎಲ್ಲ ವಿವರಣೆ ಕೊಟ್ಟ ನಂತರ ಶಾನುಭೋಗರು ಏನು ಮಾಡ್ತಾರಂದರೆ ತಮ್ಮ ಬಳಿ ಇದ್ದ ನೀರನ್ನು ಕುಡಿದು ಮನೆಗೆ ಹೊರಡ್ತಾರೆ. ಮನೆಗೆ ಹೊರಡಿಬಿಟ್ಟು ಒಳ್ಳೆಯ ಊಟವನ್ನು ಮಾಡಿ ಯೋಚಿಸ್ತಾರೆ. ಹುಲಿಗೆ ಎಷ್ಟು ಹಸಿ ತಿರಬೇಕು ಈಗ ಹುಲಿ ಎಂಬ ಯೋಚನೆ ಬಂದಾಗ ಅವರ ಮನಸ್ಸಿನಲ್ಲಿ ಒಂದು ಸ್ವಲ್ಪ ಮುಗುಳುನಗೆ ಮೂಡಿತು. ಏಕೆಂದರೆ ಊಟದ ರುಚಿ ಅವರ ಮುಗುಳುನಗೆ ಮೂಡಿತು. ಮತ್ತು ಸ್ವಲ್ಪ ದುಃಖದಿಂದ ಅವರು ಊಟ ಮಾಡಿದ್ರಲ್ಲ ಒಳ್ಳೆಯ ಭೋಜನವನ್ನು ಅದೆಲ್ಲ ಊಟದ ರುಚಿ ಇಮ್ಮಡಿ ಆಯಿತು. ಅಂದರೆ ಊಟದ ರುಚಿ ಹೊಂಟೋಯಿತು ಅವರ ನಾಲಿಗೆಗೆ. ಅವರಿಗೆ ಅರೆ ನಿಮಿಷ ಕೊಟ್ಟಿದ್ದ ಆ ಕೀರ್ತಿ ಪುಸ್ತಕವನ್ನು ಅವರು ಭದ್ರವಾಗಿ ಕಾಪಾಡಿಕೊಂಡು ಅದಕ್ಕೆ ಎಲ್ಲಿತ್ತೋ ಅದರ ಜಾಗಕ್ಕೆ ಇಟ್ಟು ಶಾನುಭೋಗರು ತುಂಬ ಅನಂತ ವಾತ್ಸಲ್ಯ ಕೃತಜ್ಞತೆಯಿಂದ ಆ ಕೀರ್ತಿ ಪುಸ್ತಕವನ್ನು ನೋಡ್ತಾ ಇದ್ರು. ಲಾಸ್ಟ್ ಪರಪ್ರಣ ಆ ಶಾನುಭೋಗರಂತರೂ ಈಗ ಇಲ್ಲ. ಆದರೆ ಕೀರ್ತಿ ಪುಸ್ತಕ ಇಂದಿಗೂ ಭದ್ರವಾಗಿದೆ. ದೇವರ ಮುಂದಾಸನದ ಮೇಲೆ ಮಂಡಿಸಿ ಶಾನುಭೋಗರು ಸಂತತಿಯವರಿಂದ ಈಗಲೂ ಪೂಜೆಯನ್ನು ಕೈಗೊಳ್ಳುತ್ತಿದೆ. ಅವರೆಲ್ಲರ ಕೃತಜ್ಞತೆ ಅದಕ್ಕೆ ಸಂದಿದೆ. ಆದರೆ ನಿಜವಾಗಿ ನೋಡಿದರೆ ಶಾನುಭೋಗರು ಉಳಿದಿದ್ದು ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ. ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನನ್ನ ಪಾಲಿಗೆ ಬಂದಿತ್ತು. ಸೊ ಕೊನೆಯದಾಗಿ ಕವಿ ಹೇಳ್ತಾರೆ, ಆ ಶಾನುಭೋಗರು ಇನ್ನೂ ಇಲ್ಲ. ಆದರೆ ಕೀರ್ತಿ ಪುಸ್ತಕ ಇನ್ನೂ ಭದ್ರವಾಗಿದೆ, ಅದು ಸುರಕ್ಷಿತವಾಗಿದೆ. ದೇವರ ಮುಂದಾಸದ ಮೇಲೆ ಮಂಡಿಸಿ ಶಾನುಭೋಗರು ಇನ್ನೂ ಅದನ್ನು ಪೂಜೆ ಮಾಡುತ್ತಿದ್ದಾರೆ. ಅವರಲ್ಲಿರುವ ಕೃತಜ್ಞತೆ ಭಾವನೆ ಅದಕ್ಕೆ ಸಹ ಕೀರ್ತಿ ಪುಸ್ತಕಕ್ಕೆ ಸಲ್ಲುತ್ತದೆ ಎಂದು ಹೇಳ್ತಾರೆ. ಆದರೆ ಇದು ಹೇಳ್ತಾರೆ, ನಿಜವೇನೆಂದರೆ ಅವರು ಉಳಿದಿದ್ದು ಆ ಕೀರ್ತಿ ಪುಸ್ತಕದಿಂದಲ್ಲ, ಹುಲಿಯ ಧರ್ಮಶ್ರದ್ಧೆಯಿಂದ ಎಂದು ಕವಿ ನಿಜ ಏನು ಅಂತ ಹೇಳ್ತಾರೆ. ಆ ಹುಲಿ ಧರ್ಮಶ್ರದ್ಧೆ ಅಂದರೆ ಅದು ಧರ್ಮವನ್ನು ಪಾಲಿಸ್ತಿದ್ರೆ ಇದನ್ನು ಈ ಶಾನುಭೋಗನ ಎತ್ಕೊಂಡು ಹೋಗಿ ತಿನ್ಬೋದಿತ್ತು. ಅವರು ಬೆನ್ನು ತೋರಿಸಿದಾಗ ಹಿಂದೆಯಿಂದನೇ ಆಕ್ರಮಣ ಮಾಡ್ಬೋದಿತ್ತು ಬೆನ್ನು ತೋರಿಸಿದ್ರು. ಆದರೆ ಅದು ಧರ್ಮವನ್ನು ಪಾಲಿಸಿ ಧರ್ಮಶ್ರದ್ಧೆಯಿಂದ ಪಾಲನೆ ಮಾಡ್ತು, ಧರ್ಮಶ್ರದ್ಧೆಯನ್ನು ಪಾಲನೆ ಮಾಡ್ತು. ಸೊ ಆ ಗುಣವನ್ನು ಹಾಡಿ ಹೊಗಳುವ ಭಾಗ್ಯ ನಮ್ಮ ಕವಿ ಏನು ಮೂತಿರೋವರೆಗೂ ಸಿಕ್ತು ಎಂದು ಖುಷಿ ಪಡ್ತಾರೆ. ಸೊ ಈ ಚಾಪ್ಟರ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಇದರಿಂದ ಒಂದು 5 ಮಾರ್ಕ್ಸ್ ಕೇಳ್ಬೋದು, 4 ಮಾರ್ಕ್ಸ್ ವರ್ಗು ಕೇಳ್ಬೋದು. ಸೊ ಓದ್ಕೊಡಿ, ಈಸಿ ಆಗಿದೆ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹೇಗಿತ್ತು ಮತ್ತು ಇನ್ನೂ ಹೇಗಿತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ. ಮತ್ತು ಇನ್ನೂ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ MN ಕೋಚಿಂಗ್ ಸೆಂಟರ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಓಕೆ ಫ್ರೆಂಡ್ಸ್, ಐ ವಿಲ್ ಸಿ ಯು ನೆಕ್ಸ್ಟ್ ವೀಡಿಯೋ. ಟಿಲ್ ದೆನ್ ವಾಚ್ ಮೈ ವೀಡಿಯೋ, ಲೈಕ್ ಮೈ ವೀಡಿಯೋ, ಕಮೆಂಟ್ ಮೈ ವೀಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್. ಓಕೆ ಫ್ರೆಂಡ್ಸ್, ಸಿ ಯು ಟುಮಾರೋ, ಹ್ಯಾವ್ ಎ ನೈಸ್ ಡೇ, ಸಿ ಯು ಇನ್ ಮೈ ನೆಕ್ಸ್ಟ್ ವೀಡಿಯೋ. ಚಲಾವಣೆ ಮೆರೆಯಂ 6th ಪೋಯಂ, ಆದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಸಂಜೆ ಒಳಗೆ. ಸೊ ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್ ಫ್ರೆಂಡ್ಸ್.